ಚಿನ್ನದ ನಾಡು ಕೋಲಾರದಲ್ಲಿ ಕಾಂಗ್ರೆಸ್ ರಣಕಹಳೆಯನ್ನು ಮೊಳಗಿಸುವುದಕ್ಕೆ ಸನ್ನದ್ಧವಾಗಿದೆ. ಕೋಲಾರದಲ್ಲಿ ಪ್ರಜಾಧ್ವನಿ ಯಾತ್ರೆ ಮೂಲಕ ಶಕ್ತಿ ಪ್ರದರ್ಶನ ಮಾಡುವುದಕ್ಕೆ ಕಾಂಗ್ರೆಸ್ ಸನ್ನದ್ಧವಾಗಿದೆ. ಕೋಲಾರದಲ್ಲಿ ನಿಂತ್ಕೊಳ್ತೀನಿ ಅಂತ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ವಿಪಕ್ಷದ ನಾಯಕರು ಸಿದ್ದರಾಮಯ್ಯನವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ, ಗೊತ್ತಿಲ್ಲ. ಅದಕ್ಕೊಂದು ಕಂಡೀಷನ್ಸ್ ಅಪ್ಲೈ, ಸ್ಟಾರ್ ಮಾರ್ಕ್ ಇಟ್ಟಿದ್ದಾರೆ. ಅದೇನು ಅಂತಂದರೆ ಹೈಕಮಾಂಡ್ ಒಪ್ಕೊಳ್ಬೇಕು ಅಂತನ್ನೋದು. ಈಗ ಪ್ರಜಾಧ್ವನಿ ಯಾತ್ರೆ ಕಾರ್ಯಕ್ರಮಕ್ಕೆ ಕೋಲಾರ ಜಿಲ್ಲೆ ಸನ್ನದ್ಧವಾಗಿದೆ. ಕ್ಷೇತ್ರ ಘೋಷಣೆಯಾದ ಮೇಲೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯನವರಿಗೆ ಇದು ಮೊದಲ ಸಮಾವೇಶ. ಅವರ ಶಕ್ತಿ ಪ್ರದರ್ಶನಕ್ಕೆ ಬಹಳ ದೊಡ್ಡ ಮಟ್ಟದ ವೇದಿಕೆ ಸನ್ನದ್ಧವಾಗಿ ಸಜ್ಜಾಗಿ ನಿಂತ್ಕೊಂಡಿದೆ. ಅಲ್ಲಿ ಅವ್ರಿಗೊಂದು ಸ್ವಲ್ಪ ಅಳಕಿದೆ ಕೋಲಾರದಲ್ಲಿ. ಈ ಹಿಂದೆ ಕೊರಟಗೆರೆಯಲ್ಲಿ ಆಲ್ಮೋಸ್ಟ್ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಆಗಿದ್ದಂಥ ಪರಮೇಶ್ವರ್ ಅವರನ್ನು ಸಿದ್ದರಾಮಯ್ಯನವರು ಬೇರೆ ಬೇರೆ ರೀತಿಯ ದಾಳಗಳನ್ನು ಉರುಳಿಸಿ ಸೋಲಿಸಿಬಿಟ್ರು ಅನ್ನುವ ಒಂದು ಆರೋಪ ಇದೆ. ಸೊ ಒಂದು ರೀತಿ ನಾನು ಕೋಲಾರ ಇವರು ಹೂವಿನ ಕೃಷಿ ಮಾಡಿ ಒಂದು ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಅದರಲ್ಲಿ ನಿಂತ್ಕೊಂಡ್ರೆ ನನಗೇ ಅದು ಮರುಕಳಿಸ್ಬಿಡ್ಬೋದು, ಇಟ್ ಮೇ ಹಿಟ್ ಬ್ಯಾಕ್ ಅನ್ನೋ ಥರದ ಒಂದು ಪ್ರಶ್ನೆ ಇದ್ದೇ ಇದೆ. ಅದಕ್ಕೆ ನಾನು ಹೇಳ್ತಾ ಇರೋದು ಒಳೇಟಿನ ಭೀತಿ ಅಂತ. ಯಾಕಂದರೆ ಅಲ್ಲಿ ಎಲ್ಲವೂ ಸರಿಯಾಗಿಲ್ಲ. ಮುನಿಯಪ್ಪನವರೊಟ್ಟಿಗೆ ಮಾತಾಡ್ತಾನೆ ಇರಲಿಲ್ಲ, ಅದಾದಮೇಲೆ ಮಾತನಾಡಿದ್ರು, ಮನೆಗೆ ಹೋಗಿದ್ರು, ಅದೆಲ್ಲ ಆಯಿತು, ಚರ್ಚ್ಗಳಿಗೆ ಹೋಗಿದ್ರು, ದೇವಸ್ಥಾನಕ್ಕೆ ಹೋದರು, ಮಸೀದಿಗೂ ಹೋದರು. ಆಮೇಲೆ ಇನ್ನೊಂದು ಮಾತನ್ನು ಪದೇ ಪದೇ ಒತ್ತಿ ಹೇಳ್ತಾ ಇದ್ದಾರೆ ಮಾಜಿ ಮುಖ್ಯಮಂತ್ರಿಗಳು. ಏನು ಅಂತಂದರೆ, ನಾನು ಒಂದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದು, ಎರಡು ಕ್ಷೇತ್ರ ಬೇಡ ಅಂತ. ಬಟ್ ಹೀ ಸರ್ಟನ್ಲಿ ನೋಸ್ ಎರಡು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರೆ ಒಳ್ಳೆಯದು ಅಂತ. ಮೊನ್ನೆ ಏನಾಯಿತು, ಅವರ ಪುತ್ರ ವರುಣ ಕ್ಷೇತ್ರದ ಶಾಸಕರು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಅವರ ಮನೆ ದೇವ್ರಿಗೆ ಹೋದಾಗ ಮನೆ ದೇವರು ವಾಣಿ ನುಡಿತು ಅಂತ. ಏನಂತ, ಇಲ್ಲ ಒಂದೇ ಕ್ಷೇತ್ರದಲ್ಲಿ ನಿಂತರೆ ಸಮಸ್ಯೆ ಇದೆ ಅಂತ. ಅಲ್ಲಿನ ಪೂಜಾರರು ಮತ್ತು ಆ ಪೂಜೆಯ ಹೊಣೆಯನ್ನು ಹೊತ್ಕೊಂಡಿದ್ದಂಥ ಗುರುಗಳು ಹಿರಿಯರು ಎರಡು ಕ್ಷೇತ್ರದಲ್ಲಿ ನಿಂತರೆ ಒಳ್ಳೆಯದಾಗುತ್ತೆ ಅಂತ. ಅದನ್ನೇನಾದರೂ ಪಾಲಿಸ್ತಾರಾ? ಆದರೆ ನಂಬಿಕೆ ಮತ್ತು ಬೇರೆ ಬೇರೆ ನಂಬಿಕೆಗಳ ವಿರುದ್ಧ ಈಗಾಗಲೇ ಸಿದ್ದರಾಮಯ್ಯನವರು ಇರೋದರಿಂದ ಅದನ್ನು ತಲೆ ಕೆಡಿಸ್ಕೊಳ್ಳೋದಿಲ್ವಾ? ಅದು ಅವ್ರವ್ರಿಗೆ ಬಿಟ್ಟಿದ್ದು ಅಲ್ವಾ. ನೋಡಿ, ಎರಡು ಕಡೆ ಬಾಹುಬಲ ಚಾಚಿದ್ರೆ ಗೆಲ್ತಾರೆ ಅಂತ ಅವರ ಮನೆಯ ದೇವರು ಹೇಳಿದ್ದನ್ನು ನಾವು ಗಮನಿಸಿದ್ದೇವೆ. ಸೊ ಲೆಟ್ಸ್ ಸೀ ಹೌ ಇಟ್ ಗೋಸ್. ಕದ್ನೋಡು, ಇವರು ಹೂವಿನ ಕೃಷಿ ಮಾಡಿ ಒಂದು ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.